ಸೆಂಟ್ರೋ ರವಿಯ ಪ್ರಾಥಮಿಕ ಹಂತದ ವಿಚಾರಣೆ ಮುಕ್ತಾಯವಾಗಿದೆ. ಮೈಸೂರಿನ ವಿಜಯನಗರ ಪೊಲೀಸ್ ಸ್ಟೇಷನ್ನಲ್ಲಿದ್ದಾನೆ ಸೆಂಟ್ರೋ ರವಿ. ಇನ್ಫ್ಯಾಕ್ಟ್ ಅವನ ವಿಚಾರಣೆಯನ್ನು ಮುಗಿಸಿ ಸ್ಟೇಷನ್ನಿಂದ ADGP ಅಲೋಕ್ ಕುಮಾರ್ ವಾಪಸ್ ತೆರಳಿದ್ದಾರೆ. ಕಳೆದ ಎರಡು ದಿನಗಳಿಂದ ಅವರು ಮೈಸೂರಿನಲ್ಲೇ ಉಳಿದುಕೊಂಡಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ತನಿಖಾಧಿಕಾರಿ ACP ಶಿವಶಂಕರ್ ಕೊಟ್ಟಿದ್ದಾರೆ. ಕೆಲವೇ ಕೆಲವು ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಸ್ಯಾಂಟ್ರೋ ರವಿಯನ್ನು ಹಾಜರುಪಡಿಸಲಾಗುತ್ತೆ. ಹಾಗೆಯೇ ಸ್ಯಾಂಟ್ರೋ ರವಿಯನ್ನು ಕರೆದುಕೊಂಡು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಜಡ್ಜ್ ನಿವಾಸದ ಮುಂದೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ವಾಲ್ಮೀಕಿ ರಸ್ತೆಯಲ್ಲಿದೆ ನ್ಯಾಯಾಧೀಶರ. ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ. ನಿವಾಸ 6ನೇ ಅಪರ ಸತ್ರ ಮ್ಯಾಜಿಸ್ಟ್ರೇಟರ್ ಮುಂದೆ ನ್ಯಾಯಮೂರ್ತಿಗಳ ಮುಂದೆ ಹಾಜರುಪಡಿಸಲಾಗುತ್ತೆ ಅವನನ್ನ. ಕೆಲವೇ ಕೆಲವು ಕ್ಷಣಗಳಲ್ಲಿ ಅಲೋಕ್ ಕುಮಾರ್ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಸದ್ಯಕ್ಕೆ 4 ದಿನಕ್ಕೀಗ ನಾವು ಜಸ್ಟ್ಗೆ ನಾವು ಮಾಡಿದ್ದೀವಿ. ಈಗ ನಾವು ಇನ್ನೂ ನೋಡ್ತೀವಿ, ಯಾರು ಇವರಿಗೆ ಆ ಟೈಮ್ ಸಹಾಯ ಇಲ್ಲ, ಬಹಳ ಆಕ್ಟಿವ್ ಆಗಿ ಮಾಡಿದ್ರೆ ಮತ್ತೆ ಅವ್ರ ಮೇಲೆ ಸರ್. ತಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರೆ ಈ ಪ್ರಕರಣದ ತನಿಖೆ ಸದ್ಯಕ್ಕೆ ಆಗ್ತಿದೆ ಅಂತ. ಉಳಿದಂತಹ ಪ್ರಕರಣಗಳು, ಈಗ ಚಾರ್ಜ್ ಶೀಟ್ ಆಗಿರುವಂಥದ್ದು ಅಥವಾ ಪ್ರಕರಣ ದಾಖಲಾಗಿರುವಂಥದ್ದು, ಅದ್ರ ಬಗ್ಗೆ ಪರಿಶೀಲನೆಗಳು ಯಾವಾಗ ಆಗ್ಬೋದು ಸರ್? ನೋಡ್ರಿ, ಈಗ ಅವನು ನಿನ್ನೆ ಬೆಳಿಗ್ಗೆನೀಗ ಬಂದಿದ್ದಾನೆ. ಫಸ್ಟ್ ನಾವು ಈ ಕೇಸ್ ಬಗ್ಗೆ ನಾವು ನೋಡಬೇಕಾಗತ್ತೆ, ಗೊತ್ತಾಯ್ತಾ? ಫಸ್ಟ್ ನಮ್ಮದು ಪ್ರಯಾರಿಟಿ ಇದೆ, ವಿಜಯನಗರ ಠಾಣೆಯಲ್ಲಿ ಯಾವ ಕೇಸ್ ದಾಖಲಾಗಿದೆ ಆ ನಮ್ಮದು ಪ್ರಯಾರಿಟಿ ಇದೆ, ಆ ನಮ್ಮದು ಮ್ಯಾಂಡೇಟ್ ಇದೆ, ಅದು IO ಇದೆ, ಆ ಕೆಲಸ ಮಾಡ್ತಾರೆ. ಆ ನಂತರ ಎಲ್ಲ ಇದನ್ನು ಮುಗಿದ ನಂತರ ಮತ್ತೆ ನಾವು ಬೇರೆ ಕೇಸ್ ಬಗ್ಗೆ ಆರೋಗ್ಯ ಅವನು ಇನ್ಸುಲಿನ್ ಎಲ್ಲ ತಗೊಳ್ತಾನೆ. ಆರೋಗ್ಯ ಅವನು ಈಗ ಪ್ರತಿಯೊಂದು ತಾಸಿಗೆ ಅವನು ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ತಾನೆ. ನಾವು ನೋಡ್ತೀವಿ, ನೋಡಿ ಈಗ ಮಾತಾಡ್ತಾ ಇದ್ದಾನೆ. ಅವ್ರಿಗೆ IO ಏನಿದ್ದಾರೆ ಅವ್ರಿಗೆ ಸಹಕರಿಸಬೇಕು, ಅವ್ರಿಗೆ ಜೊತೆಗೆ ಅವರು ಮಾತಾಡ್ತಾ ಇದ್ದಾನೆ. ನಮ್ಮ ಸದ್ಯಕ್ಕೆ ನಾವು ಫಸ್ಟ್ ಅದಕ್ಕೆ ಕೇಳಬೇಕು. ನಾವು ಈಗ ಅವನು ಬೆಳಿಗ್ಗೆ ಇದು 4 ತಾಸು ಆಗಿಲ್ಲ, ಈಗಾಗಲೇ ಎಲ್ಲ ಮಾಡಲ್ಲ. ಈಗ ನಾವು ಪೊಲೀಸ್ ಕಸ್ಟಡಿ ನಾವು ಕೇಳ್ತೀವಿ, ಪೊಲೀಸ್ ಕಸ್ಟಡಿ ಸಿಕ್ಕಿದ ನಂತರ ಮತ್ತೆ ನಾವು ಕೇಳಿದ್ವಿ. ಬರೋಬ್ಬರಿ 10 ದಿನಗಳಿಂದ ಸ್ಯಾಂಟ್ರೋ ರವಿ ತಲೆ ಮರೆಸ್ಕೊಂಡಿದ್ದು ಹೆಂಗೆ? ಭಾಳ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಸಣ್ಣ ಸುಳಿವು ಕೂಡ ಅವನಿಗೆ ಬಿಟ್ಕೊಡಬಾರದು ಅಂತ ಅನ್ನಿಸಿ ತನ್ನ ವೇಷದ ಜೊತೆಗೆ ಭಾಷೆಯನ್ನು ಬದಲಾಯಿಸ್ಕೊಂಡಿದ್ದ. ಇನ್ಫ್ಯಾಕ್ಟ್ ಮೊದಲು ಮೈಸೂರು ಪೊಲೀಸರಿಗೆ ಸಿಕ್ಕಿದಾಗ ಬಿಗ್ಗಿರಲಿಲ್ಲ, ಆಯ್ತಾ? ಆಮೇಲೆ ಮೀಸೆ ಬೇರೆ ತೆಗೆಸ್ಕೊಂಡ್ಬಿಟ್ಟಿದ. ಕನ್ನಡದಲ್ಲಿ ಮಾತಾಡಿಸ್ತಾರೆ ಪೊಲೀಸರು, ಕ್ಯಾ ಹೈ ಮುಜೆ ನಹಿ ಆತಾ ಹೈ ಅಂತ ಟಸ್ಕು ಪುಸ್ಕು ಹಿಂದಿಲ್ಲಿ ಮಾತಾಡಿದ್ದಾನೆ, ಆಯ್ತಾ? ಅವನು ಹಿಂದಿ ನೋಡ್ಬಿಟ್ಟು ಪೊಲೀಸರು ಗಾಬರಿ ಹೋದ್ಬಿಟ್ರು. ಅಯ್ಯಯ್ಯಪ್ಪ ಏನಿದು, ನಲ್ವಲ ಇವನು ಅಂತ ಅನ್ಕೊಂಬಿಟ್ರು. ಆದರೆ ಆಮೇಲೆ ಸರಿಯಾಗಿ ಪೊಲೀಸರು ಚಿಕಿತ್ಸೆಯನ್ನು ಕೊಟ್ಟ ಮೇಲೆ ಅವನಿಗೆ ಕನ್ನಡ ಬಂದದೆ. ಮೈಸೂರು ಪ್ರತಿನಿಧಿ ಸುರೇಶು ನಮ್ಮ ಜೊತೆಗೆ ಲೈವ್ನಲ್ಲಿ ಈಗ ಮಾತನಾಡ್ತಾರೆ. ಏನ್ರಿ ಸುರೇಶು, ಫೋಟೋದಲ್ಲಿ ಹಂಗಿದ್ದ ನಿಂಗೆ ಕಾಣ್ತಾ ಇದ್ದಾನಲ್ರಿ, ಭಾರಿ ಪ್ಲಾನ್ ಮಾಡ್ಕೊಂಡಿದ್ದಾನೆ ಅವನು ಅಂತ ಅನಿಸ್ತಾ ಇದ್ದಿಲ್ರಿ? ನಿಜಕ್ಕೂ ಚಂದನ್ ಶರ್ಮಾ, ಪ್ರಮುಖವಾಗಿ ಈತ ಕರ್ನಾಟಕ ರಾಜ್ಯದಿಂದ ಎಸ್ಕೇಪ್ ಆಗಬೇಕು ಅಂದ್ರೆ ಪೊಲೀಸರು ಈತನನ್ನ ಯಾವಾಗ ತೀವ್ರಗತಿಯಲ್ಲಿ ಹುಡ್ಕೋಕೆ ಸ್ಟಾರ್ಟ್ ಆದ್ರು ಅದಾದ ಸಂದರ್ಭದಲ್ಲಿ ವೇಷ ಭಾಷೆ ಎರಡನ್ನೂ ಕೂಡ ಆಯ್ತಾ ಬದಲಾಯಿಸ್ಕೊಂಡ್ಬಿಟ್ಟಿದ್ದ. ನಿಜಕ್ಕೂ ಆತ ಇದ್ದಂತಹ ಫೋಟೋ ಕನ್ನಡಕ ಹಾಕೊಂಡು ತಲೆಗೆ ವಿಗ್ ಹಾಕೊಂಡು ಮೀಸೆ ಬಿಟ್ಕೊಂಡು ಇದ್ದಂಥ ಫೋಟೋಗೂ ಈ ಫೋಟೋಗೂ ತಾಳೆ ಹಾಕಿದ್ರೆ ಎಲ್ಲಿಂದೆಲ್ಲೂ ಒಂದು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣುತ್ತೆ. ನಿಜಗಳು ಕೂಡ ಈತನೇ ಸ್ಯಾಂಟ್ರೋ ರವಿ ಅಂತೇಳಿ ಬೆನ್ನತ್ತಿ ಹೊರಟಿದ್ದಂಥ ಪೊಲೀಸರಿಗೆ ಅಷ್ಟೇ ಗೊತ್ತಿತ್ತು, ಈತ ಸ್ಯಾಂಟ್ರೋ ರವಿ ಈತನೇ ಅಂತೇಳಿ. ಆತನನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆತ ಹಿಂದಿಯಲ್ಲಿ ಮಾತನಾಡಿ ಪೊಲೀಸರನ್ನೇ ಅಮರ್ಶಕ್ಕೆ ಶುರು ಮಾಡಿದ್ದ. ಅದಾದ ಬಳಿಕ ಪೊಲೀಸರ ಭಾಷೆಯಲ್ಲಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆತ ಈತನೇ ಸ್ಯಾಂಟ್ರೋ ರವಿ ಅಂತೇಳಿ ಗೊತ್ತಾಗಿ ಆತನನ್ನ ಕೆಡಕ್ಕೆ ಕೆಡವಿರುವಂಥದ್ದು. ಏನು ಈತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಏನು ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ January 2 ಸಂತ್ರಸ್ತೆ ಅಂದ್ರೆ ಈತನ ಪತ್ನಿ ದೂರನ್ನ ಕೊಟ್ಟಿರುವಂತದ್ದು, ಅಂದ್ರೆ ಈತ ನನ್ನ ಮೇಲೆ ಅತ್ಯಾಚಾರವನ್ನ ಎಸಗಿದ್ದಾನೆ ಅನ್ನೋ ಒಂದು ವಿಚಾರ, ಜೊತೆಗೆ ಮೋಸ ಮಾಡಿದ್ದಾನೆ ಅನ್ನೋ ವಿಚಾರ, ಜೊತೆಗೆ SC ಮತ್ತೆ ST ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ದೂರು ಏನು ದಾಖಲಾಗಿದೆ
ಆ ಒಂದು ದೂರಿನ ಅನ್ವಯ ಆ ದೂರಿನ ಆಧಾರದ ಮೇಲೆ ನಾವು ಕೇಸನ್ನ ನಾವು ತನಿಖೆಯನ್ನು ಮಾಡ್ತೇವೆ. ಇನ್ನುಳಿದ ಯಾವುದು ಕೇಸನ್ನು ಕೂಡ ನಾವು ಈ ಸದ್ಯಕ್ಕೆ ತನಿಖೆ ಮಾಡಲ್ಲ ಅನ್ನೋದು ಅಲೋಕ್ ಕುಮಾರ್ ಅವರ ಸ್ಪಷ್ಟನೆ. ಹಾಗಿದ್ರೆ ಆ ಕೇಸ್ಗಳ ತನಿಖೆ ಯಾವಾಗ ಅನ್ನೋದು ಕೂಡ ಪ್ರಶ್ನೆ ಇದ್ದಿದೆ. ಈ ಪೊಲೀಸರು ಕೂಡ ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ವರ್ಗಾವಣೆ ದಂಧೆಯ ಕೇಸ್ಗಳಿರ್ಬೋದು, ಇತರ ಕೇಸ್ಗಳು, ಸ್ಯಾಂಟ್ರೋ ರವಿ ಜೊತೆಗೆ ಇದ್ದಂತಹ ಸಂಪರ್ಕ ಯಾರ್ಯಾರಿಗಿತ್ತು ಆ ಎಲ್ಲಾ ಕೇಸ್ಗಳನ್ನು ಕೂಡ ತನಿಖೆಯನ್ನ ಮಾಡಬೇಕು. ಸಮಗ್ರ ತನಿಖೆ ಸ್ಯಾಂಟ್ರೋ ರವಿಯ ವಿಚಾರದಲ್ಲಿ ಆಗಬೇಕು ಅನ್ನೋದು ಕೂಡ ಒಡನಾಡಿಯ ಒತ್ತಾಯ ಆಗಿರತಕ್ಕಂಥದ್ದು. ಚಂದನ್ ಶರ್ಮ, ಥ್ಯಾಂಕ್ ಯು. ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ.